ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಲಾಗಿನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಯಜಮಾನರದು ಬರ್ತ್ಡೇ. ಸೊ ಬರ್ತ್ಡೇ ಸೆಲೆಬ್ರೇಟ್ ಆಯಿತು. ಸೊ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಮತ್ತೆ ಇವತ್ತು ಪಾರ್ಟಿ ಕೊಡಿಸ್ತಾರಂತೆ. ಸೊ ಆಚೆ ಹೋಗೋಕ್ಕೆ ಅಂತ ಹೊರಟಿದ್ದೀವಿ ನೋಡ್ರಿ. ಆದ್ಯ ರೆಡಿ ಆಗಿದ್ದಾಳೆ. ಹಾಯ್ ಮಾಡಬೇಕು. ಹಾಯ್. ಓಕೆ, ಸೊ ಬನ್ನಿ ಎಂಜಾಯ್ ಮಾಡೋಣ. ಯಾವಾಗಲೂ ಅಷ್ಟೇ, ಮನೆಯವರು ಅವರೊಬ್ಬರೇ ಕೇಕ್ ಕಟ್ ಮಾಡಲ್ಲ, ಮಗಳನ್ನು ಕರ್ಕೊಳ್ತಾರೆ ಜೊತೆಯಲ್ಲಿ, ಇಲ್ಲ ಅವಳೇ ಕಟ್ ಮಾಡಲಿ ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾವು ಮಾತ್ರ ಬರ್ತ್ಡೇ ಮಾಡಬೇಕು ಮಾಡಬೇಕು ಅಂತ ಅಷ್ಟು ಇದು ಹೇಳೋದು. ಅವರಿಗಂತೂ ಅದರ ಬಗ್ಗೆ ಕೇಕ್ ಕಟಿಂಗ್ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ನಾರ್ಮಲ್ ಕೇಕ್ನ ತರಿಸಿದ್ವಿ. ಇವಾಗ ಈಗ ಕೇಕ್ ಕಟಿಂಗ್ ಎಲ್ಲ ಮುಗೀತು. ಸೊ ಆಚೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಮನೆಯಲ್ಲಿ ಅತ್ತೆ ಮಾವ ಕೂಡ ಇದ್ದಾರೆ. ಸೊ ಅವರು ಕೂಡ ಬರ್ತೀವಿ ಅಂತ ಹೊರಟಿದ್ರು. ಬಟ್ ಅಷ್ಟೊತ್ತಿಗೆ ಯಾರೋ ರಿಲೇಟಿವ್ ಬಂದರು ಅಂತ ಹೇಳಿಬಿಟ್ಟು ಅವ್ರನ್ನ ಬಿಟ್ಟು ನಾವೇ ಬಂದ್ವಿ. ಸೊ ಇವಾಗ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು. ನೋಡ್ಬೋದು ನೀವು. ಇವಾಗ ಇಲ್ಲಿ ಮೇಲ್ಗಡೆ ರೆಸ್ಟೋರೆಂಟಿಗೆ ಬರ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಮೆನು ಕಾರ್ಡ್ ಕೊಟ್ಟರು, ಮೆನು ನೋಡ್ತಾ ಇದ್ದಾರೆ ಯಜಮಾನರು. ಸೊ ಗೋಬಿನ ಒಂದು ಪ್ಲೇಟ್ ಗೋಬಿ ಆರ್ಡ್ರ್ ಮಾಡಿದ್ದು ಫಸ್ಟು ನೋಡೋಣ ಅಂತ. ಸೊ ತುಂಬ ಚೆನ್ನಾಗಿ ಇತ್ತು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರೆಸೆಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಇಷ್ಟ ಆಯಿತು ನಮಗೆ ತುಂಬ. ಈ ಸಲ ಬರ್ತ್ಡೇ ತುಂಬ ಡಿಫ್ರೆಂಟಾಗಿತ್ತು, ಬಟ್ ಸ್ವಲ್ಪ ಇಷ್ಟ ಆಯಿತು ನಮಗೂ, ತುಂಬ ಇಷ್ಟ ಆಯಿತು. ಮತ್ತು ನಾವು ಬೇರೆ ಕಡೆ ಎಲ್ಲ ಹೋಗಿದ್ವಿ. ನೆಕ್ಸ್ಟ್ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಸೊ ಅದಂಗೆ ಈ ಗೋಬಿ ಬೇಡ ಅಂತ ಅವಳು ಹಠ ಮಾಡ್ತಾ ಇದ್ಲು. ಸೊ ಸ್ವಲ್ಪ ಸ್ವಲ್ಪ ತಿನ್ನು ತಿನ್ನು ಅಂತ ಅವ್ರ ಪಪ್ಪ ಹೇಳ್ತಾ ಇದ್ರು. ಇಲ್ಲ ನನಗೆ ಬೇಡ ಇದು ಅಂತ ಅಂತಿದ್ದು. ಸೊ ಅವಳಿಗೆ ಏನು ಬೇಕೋ ಅದನ್ನು ನೆಕ್ಸ್ಟ್ ಆರ್ಡ್ರ್ ಮಾಡೋಣ ಅಂದ್ಕೊಂಡು ಅದನ್ನೇ ಫೋರ್ಸಬಲಿ ತಿಂತಾ ಇದ್ಲೆ ಸ್ವಲ್ಪ. ಸೊ ಆಮೇಲೆ ಅವಳಿಗೆ ತಿನ್ನೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಅದಕ್ಕೆ ಬಿಟ್ಟು ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ. ಸೊ ನೋಡ್ಬೋದು ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಕಂಫರ್ಟಬಲ್ ಅನಿಸಿರೆ ನೀವು. ಸೊ ಒಂದ್ಸಲ ಯಾವಾಗಲಾದರೂ ಈ ಕಡೆ ಬಂದಾಗ ಖಂಡಿತವಾಗ್ಲೂ ನೀವು ಇದಕ್ಕೆ ಹೋಗಿ ಬರ್ಬೋದು. ಕಲ್ಪತರು ಗ್ರ್ಯಾಂಡ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೋಡಿ. ಮೇಲ್ಗಡೆಯಿಂದ ಕೆಳಗೆ ನಾನು ವ್ಯೂಸ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಸೊ ನಾನು ಕೆಳಗಡೆ ಕೂಡ ವಿಡಿಯೋ ಮಾಡ್ತೀನಿ. ಅದನ್ನು ತುಂಬ ಚೆನ್ನಾಗಿ ಪಾರ್ಟ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಸೈಡಲ್ಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಳಗಡೆನೂ ನಾವು ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ. ಸೊ ನೋಡಿ ಇಲ್ಲಿ ಕೆಳಗಡೆ ಒಂದು ಹೋಟೆಲ್ ಥರ ಇದೆ. ಸೊ ಅಲ್ಲಿ ಇದು ಎಕ್ಸಿಟ್ ಆಗ್ತಿರೋದು. ಸೊ ನೋಡ್ಬೋದು ನೀವು ಇಲ್ಲಿ ಸೈಡಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಫ್ಲವರ್ ಪಾಟ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ನೋಡಿ. ತುಂಬಾ ಫ್ಲವರ್ ಪಾಟ್ಸ್ ಇದೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಆಚೆಯಿಂದ ಬಂದಾಗಲಿ ನಾವು ಒಳಗಡೆಯಿಂದ ಹೋದಾಗಲಿ ಏನೋ ಒಂಥರ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಸೊ ಇದು ಅಂದರೆ ರೀಸೆಂಟಾಗಿ ಆಗಿರೋದು ನಮ್ಮ ತಿಪ್ಪುರಲ್ಲಿ, ಒಂದು 4-5 ವರ್ಷ ಆಗಿರ್ಬೋದು ಅನಿಸುತ್ತೆ. ಓಕೆ, ತುಂಬಾ ಇವತ್ತಿನ ವಿಡಿಯೋ ನಿಮಗೆ ವ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡ್ಬೋದು ನೀವು ಇದು ಕಲ್ಪತರು ಗ್ರ್ಯಾಂಡ್ ಅಂತ ಹೇಳಿ. ಓಕೆ, ನೀವು ಬರ್ತಾ ಹಾಸನ್ ಸರ್ಕಲ್ ಬರುತ್ತಲ್ಲ, ಸೊ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.